ಆಕಾಶ ನೋಡೋಕ್ಕೆ ನೂಕ್ ನುಗ್ಲ ಹೇಳಿ ಯಾರು ಸ್ಪರ್ಧೆ ಮಾಡಂಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ದಿವಾಳಿಯನ್ ಅಂತ ಘೋಷಣೆ ಮಾಡಿದವರು ಸ್ಪರ್ಧೆ ಮಾಡಂಗಿಲ್ಲ ನನಗೆ ಗೊತ್ತಿರಂಗ ಅವರು ದಿವಾಳಿ ಅಂತ ಘೋಷಣೆ ಮಾಡ್ಕೊಂಡಿಲ್ಲ ಹುಚ್ಚರು ಅಂತಿರೋರು ಸ್ಪರ್ಧೆ ಮಾಡಂಗಿಲ್ಲ ಅದು ಕೂಡ ಸರ್ಟಿಫಿಕೇಟ್ ಸಿಕ್ಕಿರೋದು ನನಗೆ ಡೌಟ್ ಇದೆ ಅದೇನ ಹಾಗಾಗಿ ಅವರು ಸ್ಪರ್ಧೆ ಮಾಡಬಹುದು ಅದು ಏನು ಸಮಸ್ಯೆ ಇಲ್ಲ ಇನ್ನಿರೋದೇನು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಜನ ಏನು ದಡ್ಡರೇನ್ರಿ ಪ್ರೀತಿ ಇಟ್ಟು ಕೋಲಾರಕ್ಕೆ ಬರ್ತಾ ಇದ್ದಾರೋ ಅಥವಾ ಇನ್ನೇನೋ ಲೆಕ್ಕಾಚಾರ ಹಾಕೊಂಡು ಬರ್ತಿದ್ದಾರಾ ಅಂತ ಜನ ತಿಳ್ಕೊಳ್ಳಾರ್ದೋಸ್ ದಡ್ರ ಜನರಿಗೆ ಕಷ್ಟ ಸುಖಕ್ಕಾಗೋರು ಯಾರು ಅಂತ ಗೊತ್ತಿರಲ್ವಾ ಇನ್ನಿ ಕೋವಿಡ್ ಸಂದರ್ಭದಲ್ಲಿ ಕಷ್ಟದಲ್ಲಿ ಇದ್ರಪ್ಪ ಆ ಟೈಮಲ್ಲಿ ಏನಾದ್ರು ಬಂದಿದ್ರೆ ಸಹಾಯ ಮಾಡಕ್ಕೆ ಬಂದಿದ್ರು ಅಂತ ಆಗ್ತಿತ್ತು ಬಂದಿದ್ರ ಸಿದ್ದರಾಮಯ್ಯನವರು ಕೋವಿಡ್ ಸಂಕಷ್ಟದಲ್ಲಿ ಕೋಲಾರದಲ್ಲಿ ಎಲ್ಲರೂ ನೆರಳಾರು ಬಿದ್ದಿತ್ತ ಅವರ ಹೆಸರಲ್ಲಿ ಯಾರಾದರೂ ಬಡವರ ಕಷ್ಟಕ್ಕೆ ಆಗೋ ಕೆಲಸನಾದ್ರು ಮಾಡಿದ್ರಾ ಮಾಡಿಲ್ಲ ಕಷ್ಟಕ್ಕಾಗದೆ ಇದ್ದವರು ಓಟಿಗೆ ಬಂದರೆ ಜನ ತಿಳ್ಕೊಳ್ಳಾರ್ದಷ್ಟು ದಡ್ರ ಕಷ್ಟಕ್ಕಾಗದೆ ಇದ್ದವರು ಈಗ ಬಂದವರೇ ಅಂತ ಜನರು ಮಾತಾಡ್ತಾರೆ ಒಂದು ಸಾವಾದರೂ ಬರ್ತಾರೆ ಅವರು ಒಂದು ಮದುವೆ ಯಾರದೋ ದೊಡ್ಡ ಸಾಹುಕಾರರುಗಳ ಮದುವೆ ಆದರೂ ಹೋಗ್ಬೋದು ಪಾಪದನ್ ಮದುವೆ ಆದರೆ ಎಲ್ಲಿ ಹೋಗ್ತಾರೆ ಕಷ್ಟ ಅಂದರೆ ಎಲ್ಲಿ ಬಂದಿದ್ದಾರೆ ಕಷ್ಟ ಅಂತ ಬಂದಿದ್ದರೆ ಕಷ್ಟ ಅಂತ ಸ್ಪಂದಿಸಿದರೆ ಚಾಮುಂಡೇಶ್ವರಿ ಅಲ್ಲಿ 30ಕ್ಕೂ ಹೆಚ್ಚಾರು 35,000 ಹತ್ತತ್ರ 38,000 ಲೀಡ್ನಲ್ಲಿ ಒಬ್ಬ ಮುಖ್ಯಮಂತ್ರಿ ಸೋಲುವ ಸ್ಥಿತಿ ಬರ್ತಿತ್ತ ಯಾಕೆ ಸೋತರು ಬಾದಾಮಿಯಲ್ಲಿ ಗೆದ್ದ ಮಾರ್ಜಿನ್ ಎಷ್ಟು ಏನಾದ್ರು ಒಂದು ದಿನ ಮನಸ್ಸು ಬಿಟ್ಟು ಶ್ರೀರಾಮನು ಪ್ರಚಾರ ಮಾಡಿದರೆ ಏನಾಗ್ತಿತ್ತು ಬೇಡ ಕುಮಾರಸ್ವಾಮಿಯವರು ಅವತ್ತು ಲಿಂಗಾಯತ್ ಕ್ಯಾಂಡಿಡೇಟ್ ಹಾಕದೇ ಇದ್ದಿದ್ರೆ ಏನಾಗ್ತಿತ್ತು ಅಲ್ಲಿ ಇವೆಲ್ಲದನ್ನು ಅರ್ಥ ಮಾಡಿಕೊಂಡು ಕೋಲಾರದ ಉದ್ಧಾರಕ್ಕೆ ಏನು ಬರ್ತಿದ್ದಾರೆ ಅಂತ ಕೋಲಾರದ ಜನ ಏನು ಭಾವಿಸ್ಬೇಡಿ ಭಾವಿಸ್ಬೇಡಿ ಯಾರೋ ಅವರ ಕೆಲವರ ಮಾತು ಕೇಳಿಕೊಂಡು ಇದು ಸುರಕ್ಷಿತ ಇರ್ಬೋದು ಅಂತ ಬರ್ತಿದ್ದಾರೆ